ಹೋದಾಗ್ಲೇ ನನ್ ಮನ್ಸು ಮುರಿದು ಹೋಗಿದೆ. ನನಗ್ ನೀನ್ ಮುಖ್ಯನಮ್ಮ, ನಿನ್ ಗೌರವ ಮುಖ್ಯ. ಒಬ್ರ ಹತ್ರ ಒಂದ್ ರೂಪಾಯಿ ಕೈ ಚಾಚ್ತೋಳಲ್ಲ ನೀನು. ಆದ್ರೆ ಈಗ ದುಡ್ಡಿಗೋಸ್ಕರ ಮಗನ್ನೇ ಮಾರ್ಕೊಂಡ್ಲು ಅಂತ ಊರವರೆಲ್ಲ ಮಾತಾಡ್ತಾರೆ. ಇದನ್ನೆಲ್ಲ ಹೇಗಮ್ಮ ಸಹಿಸ್ಕೊಳ್ಳೋದು? ನನ್ ಮಗ ಅಪ್ಪು ಚಿನ್ನ ವಜ್ರ ಅಂತೆಲ್ಲ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ಯಲ್ಲಮ್ಮ, ಈಗ ನೋಡು ನಿನ್ ಮಗ ಏನ್ ಮಾಡಿದಾನೆ ಅಂತ. ಬರೀ ಅವಮಾನ, ಸಂಕಟ, ನೋವು ಅಷ್ಟೇ. ಬಿಡಮ್ಮ, ನಿನ್ ನಾನೇನ್ ಹೇಳೋದು, ನಾನ್ ಎಷ್ಟೇ ಹೇಳಿದ್ರು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅಣ್ಣ ಮತ್ತೆ ಆ ರಾಕ್ಷಸಿ ಗೌರಿ ಮನೆ ಮುಂದೆ ಬಂದ್ ನಿಲ್ತಾರೆ.